Hello friends, welcome to SSP updates presented by Unique Global Network. Friends, ಪ್ರೀವಿಯಸ್ ಒನ್ ಮಂತ್ ಇಂದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಸ್ಟೇಟಸ್ ನೀವು ಏನಾದರೂ ಚೆಕ್ ಮಾಡಿದ್ರೆ ನಿಮ್ಗೆ ಫುಲ್ ಎರ ತೋರಿಸ್ತಿತ್ತು ಮತ್ತೆ ಎಲ್ಲ ಫುಲ್ ಪಾಸ್ ಆಗೋಗ್ಬಿಟ್ಟಿತ್ತು ಫುಲ್ ಫ್ರೀಸ್ ಆಗೋಗ್ಬಿಟ್ಟಿತ್ತು ನಿಮ್ಗೆ ಸ್ಟೇಟಸ್ ಯಾವುದೇ ಕಾರಣಕ್ಕೂ ಚೆಕ್ ಮಾಡಕ್ ಆಗ್ತಿರ್ಲಿಲ್ಲ ಫ್ರೆಂಡ್ಸ್ ಇವಾಗ ಎಸ್ ಎಸ್ ಪಿ ಸ್ಟೇಟಸ್ ನೀವು ಚೆಕ್ ಮಾಡಬಹುದು ಅದು ವ್ಯೂ ಆಗ್ತಿದೆ ನಿಮ್ಮ ಸ್ಟೇಟಸ್ ಈ ವಿಡಿಯೋ ನಿಮಗೆ ಒಂದೊಂದು ಪ್ರತಿಯೊಂದು ಪ್ರಾಬ್ಲಮ್ಗೂ ಫುಲ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಒಂದೊಂದೇ ಮಾಡಿ ಡಿಸ್ಕಸ್ ಮಾಡಿ ಮತ್ತೆ ಅದಕ್ಕೆ ಸೊಲ್ಯೂಷನ್ ಅನ್ನ ನಾನು ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಪ್ರಾಬ್ಲಮ್ಗೆ ನೀವು ಯಾವ ತರ ಆಕ್ಷನ್ ತಗೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಮತ್ತೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ನಿಮ್ಗೆ ತಮ್ನೇಲಲ್ಲಿ ನಿಮಗೆ ಯೂಟ್ಯೂಬ್ ಅಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು ಸ್ಕಾಲರ್ಶಿಪ್ ಬಂದ್ಬಿಟ್ಟಿದೆ ಅಂತೆಲ್ಲ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಇದೇ ತರ ಹೇಳಿರೋದು ಈ ತರ ರೆಡ್ ಕಲರ್ ಸೆಂಟೆನ್ಸ್ ತೋರಿಸಿದೆ ಇನ್ ಸ್ಕಾಲರ್ಶಿಪ್ ನಿಮ್ಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೀವು ವೇಟ್ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಬಂದೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ದಿನಕ್ಕೆ ಎಷ್ಟೊಂದು ವಿಡಿಯೋಸ್ ಹಾಕಿ ನಿಮ್ಗೆಲ್ಲ ಫುಲ್ ಇವರು ಫೇಕ್ ಅಂದ್ರೆ ಫೇಕ್ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಸರ್ಕ್ಯುಲೇಟ್ ಮಾಡಿ ಇವರು ವ್ಯೂಸ್ ಕೋಸ್ಕರ ನಾವು ಯೂಟ್ಯೂಬರ್ ಆಗಿ ನಿಮ್ಗೆ ಹೇಳ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಇವ್ರ ವ್ಯೂಸ್ ಕೋಸ್ಕರ ಈ ತರ ನಿಮ್ಗೆ ನಿಮ್ ಜೊತೆ ಆಡ್ಕೊಳ್ತಾ ಇದಾರೆ ಫ್ರೆಂಡ್ಸ್ ಮತ್ತೆ ಇವ್ರಿಗೆ ನೀವು ಹೋಗಿ ನೀವು ಕಮೆಂಟ್ ಮಾಡಿದ್ರು ಅದನ್ನ ಇಗ್ನೋರ್ ಮಾಡ್ತಾ ಮತ್ತೆ ವ್ಯೂಸ್ ಕೋಸ್ಕರ ಇವರು ಜಾಸ್ತಿ ವಿಡಿಯೋಸ್ ನ ಮಾಡಿ ನಿಮ್ಗೆ ರೈಟ್ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಇವರು ಕೊಡ್ತಿಲ್ಲ ಫ್ರೆಂಡ್ಸ್ ಒಂದು ರೈಟ್ ಇನ್ಫಾರ್ಮೇಶನ್ ನಾನೇ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಇಲ್ಲಿ ನೀವು ಸೆಂಟೆನ್ಸ್ ಇಲ್ಲಿ ಏನು ರೆಡ್ ಕಲರ್ ಅಲ್ಲಿ ಸೆಂಟೆನ್ಸ್ ಕೊಟ್ಟಿದ್ರು ಇದ್ರ ಮೀನಿಂಗ್ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ದ ಬೋನಫೈಡ್ ಮಿಸ್ ಮ್ಯಾಚ್ ಇಶ್ಯೂ ಇಸ್ ಬೀಂಗ್ ರೆಕ್ಟಿಫೈಡ್ ಬೈ ಯೋರ್ ಯೂನಿವರ್ಸಿಟಿ ಅಂದ್ರೆ ಫ್ರೆಂಡ್ಸ್ ಬೋನಫೈಡ್ ಮಿಸ್ ಮ್ಯಾಚ್ ಇಸ್ ಬೀಂಗ್ ರೆಕ್ಟಿಫೈಡ್ ಅಂತಂದ್ರೆ ಯೂನಿವರ್ಸಿಟಿ ಅವರು ಬೋನಫೈಡ್ ಏನೇನು ಎರರ್ ಬಂದಿದೆಯೋ ಅದನ್ನ ಯೂನಿವರ್ಸಿಟಿ ಕಡೆಯಿಂದ ನಿಮ್ಮ ಕಾಲೇಜ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಏನು ಟೆನ್ಷನ್ ತಗೊಳ್ಳೋ ಅಷ್ಟಿಲ್ಲ ಬಟ್ ಯೂಟ್ಯೂಬರ್ಸು ಗುಡ್ ನ್ಯೂಸಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರಿಗೆ ಬೋನಫೈಡ್ ಡೀಟೇಲ್ಸ್ ನಾಟ್ ಫೋನ್ ಅಂತ ಬರ್ತಿದೆಯೋ ಅವರು ಜಾಸ್ತಿ ಟೆನ್ಷನ್ ತಗೊಂಡು ಅಯ್ಯೋ ನಮ್ಗೆ ಬಂದಿಲ್ಲ ಅಂತ ಯಾಕೆ ಹಿಂಗಾಗ್ತಿದೆ ಅಂತ ಫುಲ್ ಟೆನ್ಷನ್ ತೊಗೊಳ್ತಿದ್ದೀರಾ ಫ್ರೆಂಡ್ಸ್ ಸೊ ವೆಯ್ಟ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಅದೇ ರೆಡ್ ಕಲರ್ ಸೆಂಟೆನ್ಸಲ್ಲಿ ಸೆಕೆಂಡ್ ಏನು ಹೇಳಿದ್ದಾರೆ ಅಂತಂದರೆ ಅಪ್ಲಿಕೇಶನ್ ವಿಲ್ ಬಿ ಡಿಸ್ಪ್ಲೇ ಟು ತಾಲ್ಲೂಕ್ ಆಫೀಸರ್ ಇನ್ ಡ್ಯೂ ಟೈಮ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಏನಿದೆಯಲ್ಲ ನಿಮ್ಮ ಅಪ್ಲಿಕೇಶನ್ನು ಬೋನಫೈಡ್ ಡಿಟೇಲ್ಸ್ ಎಲ್ಲ ಫುಲ್ಲು ಆ ಬೋನಫೈಡ್ದು ಏನೇನು ಕೆಲಸ ಇದೆಯೋ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಇನ್ ಶಾರ್ಟ್ ಟೈಮಲ್ಲಿ ತಾಲೂಕ್ ಆಫೀಸರ್ಗೆ ಹೋಗಿ ಅದು ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಡಿಸ್ಪ್ಲೇ ಮಾಡಿಬಿಟ್ಟು ಅದೆಲ್ಲ ಮುಗಿದ್ಮೇಲೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಮತ್ತೆ ಇನ್ ಲಾಸ್ಟ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಮತ್ತೆ ಇಷ್ಟೆಲ್ಲ ಆದ್ರೂ ಮತ್ತೆ ನಿಮ್ಗೆ ಏನಾದ್ರೂ ಇಶ್ಯೂಸ್ ಇದ್ರೆ ನೀವು ಕಾಲೇಜಲ್ಲಿ ಹೋಗಿ ಕೇಳಬಹುದು ಅಂತ ಹೇಳಿದ್ದಾರೆ ಅಷ್ಟೇ ಇಲ್ಲಿ ಇನ್ನೇನ್ ಬೇರೆದ್ ಹೇಳಿಲ್ಲ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಒನ್ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಏನ್ ಬರ್ತಿದೆಯಂದ್ರೆ ಬೋನಫೈಡ್ ಡಿಟೇಲ್ಸ್ ನಾಟ್ ಫೌಂಡ್ ಬೋನಫೈಡ್ ಡಿಟೇಲ್ಸ್ ನಾಟ್ ಫೌಂಡ್ ಈ ತರ ಬಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಈ ವೀಕ್ ಅಲ್ಲಿ ಈ ವೀಕ್ ನ ಫುಲ್ ನೀವು ವೆಯ್ಟ್ ಮಾಡಿ ಈ ವೀಕ್ ಫುಲ್ ವೆಯ್ಟ್ ಮಾಡಿ ಇನ್ ಕೇಸ್ ಏನಾದರೂ ಅಪ್ಲೋಡ್ ಆಗ್ಬೋದು ಅಂತ ನಾವು ಅನ್ಕೊಂಡಿದೀವಿ ಏನಾದರೂ ಅಪ್ಲೋಡ್ ಆಗಿಲ್ಲ ಅಂದ್ರೆ ನೀವು ಕಾಲೇಜ್ಗೆ ಹೋಗಿ ಡಿಮ್ಯಾಂಡ್ ಮಾಡಿ ಈ ತರ ನಮ್ಮ ಸ್ಟೇಟಸ್ ನ ಅಪ್ಲೋಡ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಅವರು ನಿಮಗೆ ಏನಿದೆಯೋ ಪ್ರಾಬ್ಲಮ್ ತಿಳಿಸ್ಕೊಟ್ಟು ನೀವು ನಿಮ್ಮ ಏನಿದೆಯೋ ಪ್ರಾಬ್ಲಮ್ ಅದನ್ನ ಸೊಲ್ಯೂಷನ್ ಸಿಗ್ಬೋದು ಅಲ್ಲಿ ನಿಮಗೆ ನೆಕ್ಸ್ಟ್ ಫ್ರೆಂಡ್ಸ್ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಅಂದರೆ ಫಸ್ಟ್ ತ್ರೀ ಕಾಲಮ್ಸ್ ಇಲ್ಲಿ ಏನಿದೆಯಲ್ಲ ಅಪ್ಲಿಕೇಶನ್ ಸಬ್ಮಿಟೆಡ್ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಆಧಾರ್ ಸೀಡಿಂಗ್ ಸ್ಟೇಟಸ್ ಈ ಮೂರು ಕಾಲಮ್ಸ್ ಎಸ್ ಅಂತ ಬಂದಿದ್ರೆ ನೀವು ಇನ್ ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ಮ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಏನಂತಂದ್ರೆ ಫ್ರೆಂಡ್ಸ್ ಆಧಾರ್ ಸೀಡಿಂಗ್ ಸ್ಟೇಟಸ್ ನೋ ಅಂತ ತೋರಿಸಿದೆ ಬಟ್ ನೀವು ಸೀಡಿಂಗ್ ಮಾಡಿಸಿರ್ತೀರಾ ಫ್ರೆಂಡ್ಸ್ ಇಲ್ಲಿ ನೀವು ಏನಾದರೂ ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂತಂದ್ರೆ ಎನ್ ಪಿ ಸಿ ಅಂತ ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿ ಮತ್ತೆ ನಿಮ್ಮ ಸ್ಟೇಟಸ್ನ ಅಲ್ಲಿ ಚೆಕ್ ಮಾಡಿ ಏನಾದರೂ ಲಿಂಕ್ ಆಗಿದ್ದು ಇಲ್ಲಿ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ಏನಾದರೂ ಸ್ಟೇಟಸ್ ಚೆಕ್ ಮಾಡೋದ್ರಲ್ಲಿ ನೀವು ನೀವು ಆಧಾರ್ ಸೀಡಿಂಗ್ ಸ್ಟೇಟಸ್ ನಿಮ್ಮದು ನೋ ಅಂತ ಏನಾದರೂ ತೋರಿಸಿದ್ರೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಬಂದು ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ವಿಸಿಟ್ ಮಾಡಬೇಕು ನಿಮ್ಮ ನಿಯರ್ ಇರುವಂತಹ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ವಿಸಿಟ್ ಮಾಡಿ ಮತ್ತೆ ಸ್ಕಾಲರ್ಶಿಪ್ ಅಕ್ನಾಲೇಜ್ಮೆಂಟ್ ನ ಎತ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಸ್ಕಾಲರ್ಶಿಪ್ ನ ಎತ್ಕೊಂಡು ಸ್ಕಾಲರ್ಶಿಪ್ ನ ಎತ್ಕೊಂಡು ಹೋಗಿ ನೀವು ವಿಸಿಟ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಅವ್ರಿಗೆ ಹೇಳ್ಕೊಟ್ರೆ ನಿಮ್ಮ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಾಲ್ವ್ ಮಾಡಿ ಕೊಡ್ತಾರೆ ಮತ್ತೆ ಸಿ ಸ್ಟೂಡೆಂಟ್ಸ್ ಎಲ್ಲಿ ಹೋಗಬೇಕಂದ್ರೆ ಅದೇ ತರ ಅಪ್ಲಿಕೇಶನ್ ಸಾರಿ ಸ್ಕಾಲರ್ಶಿಪ್ ಅಕ್ನಾಲೇಜ್ಮೆಂಟ್ ನ ಎತ್ಕೊಂಡು ಹೋಗಿಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ನಿಮ್ಮ ಹತ್ರದಲ್ಲಿರುವಂತಹ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ಗೆ ನೀವು ವಿಸಿಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ನ ಶೇರ್ ಮಾಡಿದ್ರೆ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಾಲ್ವ್ ಆಗಿ ಆಗುತ್ತೆ ಫ್ರೆಂಡ್ಸ್ ಇದು ನಾವು ನಿಮಗೆ ಶ್ಯೂರಿಟಿ ಕೊಡ್ತೀವಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ತಿಳಿಸ್ಬೇಕು ಏನು ತಿಳಿಸ್ಬೇಕು ಅಂತ ಅನ್ಕೊಂಡಿದೀನಂದ್ರೆ ಆಧಾರ್ ಸೀಡಿಂಗು ಮತ್ತೆ ಆಧಾರ್ ಲಿಂಕಿಂಗು ಎರಡಕ್ಕೂ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಏನು ಡಿಫ್ರೆನ್ಸ್ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆಧಾರ್ ಟು ಬ್ಯಾಂಕ್ ಅಕೌಂಟು ಲಿಂಕಿಂಗ್ ಅಂದರೆ ಬೇರೆ ಸೀಡಿಂಗ್ ಅಂದರೆ ಬೇರೆ ಲಿಂಕಿಂಗ್ ಅಂದರೆ ನೀವು ಎಷ್ಟೇ ಅಕೌಂಟ್ಸ್ ಇರಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಸು ಎರಡು ಇಲ್ಲ ಮೂರು ಎಷ್ಟಾದರೂ ನೀವು ಓಪನ್ ಮಾಡ್ಕೊಳ್ಳಿ ನೀವು ಎಲ್ಲದಕ್ಕೂ ಒಂದೇ ಆಧಾರ್ ನಂಬರ್ನ ನೀವು ಎಲ್ಲದಕ್ಕೂ ಲಿಂಕ್ ಮಾಡ್ಬೋದು ಬ್ಯಾಂಕ್ ಅಕೌಂಟ್ಗೆ ಬಟ್ ಸೀಡಿಂಗ್ ಅಂತಂದರೆ ಎನ್ ಪಿ ಸಿ ಐ ರೂಲ್ ಪ್ರಕಾರ ನೀವು ಸೀಡಿಂಗ್ ಬಂದುಬಿಟ್ಟು ಯಾವುದಾದ್ರೂ ಒಂದೇ ಬ್ಯಾಂಕ್ ಅಕೌಂಟ್ಗೆ ನೀವು ಸೀಡ್ ಮಾಡಿಸ್ಬೇಕು ನಿಮ್ಮ ಆಧಾರ್ ಕಾರ್ಡನ್ನ ಫ್ರೆಂಡ್ಸ್ ನೀವು ಯಾವ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ನ ಸೀಡ್ ನಿಮಗೆ ಸ್ಕಾಲರ್ಶಿಪ್ ಬರೋದು ಫ್ರೆಂಡ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಏನಂತಂದರೆ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕ್ ಆಫೀಸರ್ ನೋಡಿ ಇಲ್ಲಿ ಏನಿದೆಯೋ ಈ ತರ ಪ್ರಾಬ್ಲಮ್ ಬರ್ತಿದ್ರೆ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕ್ ಆಫೀಸರ್ ಕಾಲಮಲ್ಲಿ ಅಲ್ಲಿ ನಿಮಗೆ ನೋ ಅಂತ ಬರ್ತಿದ್ರೆ ಫ್ರೆಂಡ್ಸ್ ನೀವು ನೀವು ಅದಕ್ಕೂ ಸಹ ವೇಟ್ ಮಾಡಿ ವೇಟ್ ಮಾಡಿ ನೀವು ಇದೆಲ್ಲ ಫುಲ್ ಡಿಸ್ಪ್ಲೇ ಆಗ್ತಿದೆ ಅಂತ ಇವರು ನಿಮಗೆ ತಿಳಿಸಿದಾರಲ್ಲ ಸೆಂಟೆನ್ಸ್ ಅಲ್ಲಿ ಇದೇ ತರ ವೇಟ್ ಮಾಡಿ ಎಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ನಿಮಗೆ ಈ ಇಯರ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲೈವ್ ಡೆಮೋ ಯಾವ ತರ ಅಪ್ಲೈ ಮಾಡೋದನ್ನ ತಿಳಿಸ್ಕೊಡ್ತೀವಿ ಮತ್ತೆ ರೈತ ನಿಧಿ ಸ್ಕಾಲರ್ಶಿಪ್ ಅಂದ್ರೆ ಫಾರ್ಮರ್ಸ್ ಚಿಲ್ಡ್ರೆನ್ಸ್ಗೆ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಅದನ್ನ ಸಹ ಯಾವ ತರ ಅಪ್ಲೈ ಮಾಡಬೇಕು ಅನ್ನೋದು ಸಹ ಲೈವ್ ಡೆಮೋ ತೋರಿಸ್ಕೊಡ್ತೀವಿ ಮತ್ತೆ ಚಿಲ್ಡ್ರನ್ ಚಿಲ್ಡ್ರನ್ಸ್ಗೆ ಸಹ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಆ ಸ್ಕಾಲರ್ಶಿಪ್ ನ ಸಹ ಯಾವ ತರ ಅಪ್ಲೈ ಮಾಡೋದನ್ನ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ ನೀವು ಆರಾಮಾಗಿರಿ ಏನು ಟೆನ್ಶನ್ ತಗೋಬೇಡಿ ನಾವು ಹೇಳಿರೋದನ್ನ ಫಾಲೋ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳ್ಸ್ಕೊಡಿ ಫ್ರೆಂಡ್ಸ್ ಸೊ ಇದೇ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಈ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬರೋ ಮುಂಚೆ ಮುಂದೆ ಬರುವಂತಹ ಸ್ಕಾಲರ್ಶಿಪ್ನೆಲ್ಲ ನಾನು ಅಪ್ಡೇಟ್ಸ್ ಕೊಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್